ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಒಂದು ಪ್ರಕರಣ ಏನಾಯಿತು, ಈ ಸಂಬಂಧ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಸಂಬಂಧ ಸಚಿವ ನಾಗೇಂದ್ರ ಇಡಿ ವಶದಲ್ಲಿದ್ದಾರೆ. ವಾಲ್ಮೀಕಿ ಹಗರಣದ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಸರ್ಕಾರ ತನಿಖೆಯ ಪೂರ್ಣ ದಾಖಲೆ ಸಿಬಿಐಗೆ ಒಪ್ಪಿಸಬೇಕು. ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾತ್ರಧಾರಿಗಳು ಸಿಕ್ಕಿಬಿದ್ದಿದ್ದಾರೆ, ಸೂತ್ರಧಾರಿಗಳು ಸಿಕ್ಕಿಬಿದ್ದಿಲ್ಲ. ಸೂತ್ರಧಾರಿಗಳ ಮೇಲೂ ಅಷ್ಟೇ ಕಠಿಣ ಕ್ರಮ ಆಗಬೇಕು. ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಅಹಿಂದ ರಾಜಕಾರಣ ಮಾಡಿ ರಾಜಕಾರಣ ದಕ್ಕಿಸಿಕೊಂಡಿರೋ ಸಿದ್ದರಾಮಯ್ಯ ಅವರ ಕಣ್ಣೆದುರೇ ಅನ್ಯಾಯ ಆಗಿದೆ. ಮೋಸ ಆಗಬೇಕಾದ್ರೆ ಅವರನ್ನು ರಕ್ಷಣೆ ಮಾಡುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿದರೆ, ಇಲ್ಲಿ ಒಂದು ಕಡೆಯಲ್ಲಿ ಆರೋಪಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಸಿ ಟಿ ರವಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಾಗೇಂದ್ರ ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಡೈರೆಕ್ಷನ್ ಕೊಟ್ಟಿರೋದನ್ನು ಹೇಳಿದೆ. ಹಾಗೆಯೇ ನಾಗರಾಜ್ ಇದರ ಸೂತ್ರಧಾರ ಅಂತ ಅವತ್ತೇ ನಾನು ಹೇಳಿದೆ. ಸಿ ಎಂ ಡಿ ಸಿ ಎಂಗೂ ನಾಗರಾಜ್ ಪರಮಾಪ್ತ ಅಂತ ಫೋಟೋ ಬಿಡುಗಡೆ ಮಾಡಿದ್ದೆ. ನಾವು ದಾಖಲೆ ಬಿಡುಗಡೆ ಮಾಡಿದ್ಮೇಲೆ ನಾಗರಾಜ್ ನನ್ನ ಎಸ್ ಐ ಟಿ ವಶಕ್ಕೆ ಪಡ್ಕೊಂಡಿತ್ತು. ಈ ರೀತಿಯಾಗಿ ಸಿ ಟಿ ರವಿಯವರು ಚಿಕ್ಕಮಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ ಎರಡನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ವ್ಯಾವಹಾರಿಕ ಸಂಬಂಧ. ನಾಗೇಂದ್ರ ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಅಂದರೆ ಡೈರೆಕ್ಷನನ್ನು ವಸಂತ ನಗರ ಬ್ರಾಂಚಿನಿಂದ ಎಮ್ ಜಿ ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕು ಖಾತೆಯನ್ನು ಬದಲಾಯಿಸಬೇಕು ಅನ್ನೋ ಸೂಚನೆ ಕೊಡ್ತಾರೆ ಅಂತ. ಅಲ್ಲಿಂದಲೇ ಹಗರಣದ ಪ್ರಾರಂಭ ಆದಿಯಾಗದೆ ಅಲ್ಲಿಂದ. ಆಮೇಲೆ ಮುಂದುವರೆದು ಹೇಳಿದ್ದೆ, ನೆಕ್ಕುಂಟಿ ನಾಗರಾಜೇ ಇದರ ಸೂತ್ರಧಾರ. ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ. ಇದ್ರ ಜೊತೆ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭಾಳ ಪರಮಾಪ್ತ ಇದ್ದಾನೆ ಅಂತಕ್ಕಂಥ ಫೋಟೋವನ್ನು ನಾನು ಬಿಡುಗಡೆ ಮಾಡಿದ್ದೆ. ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ್ಮೇಲೆ ಎಸ್ ಐ ಟಿ ಅವನು ವಶಕ್ಕೆ ತೊಗೊಂತು ನೆಕ್ಕುಂಟಿ ನಾಗರಾಜಿನ. ಅವತ್ತೇ ಮತ್ತೆ ಹೇಳಿದ್ವಿ, ನಾಗೇಂದ್ರ ಅವರನ್ನು ನೀವು ನೋಟಿಸು ಕೊಟ್ಟಿಲ್ಲ, ನೀವು ಬಂದಸೂ ಇಲ್ಲ ಅಂಥೇಳಿ. ನೀವು ನೋಟಿಸು ಕೊಡದೇ ಇರೋದು ಮತ್ತು ಎನ್ಕ್ವೈರಿನೂ ಮಾಡದೇ ಇರೋದು, ಕೇಸ್ನೂ ದಾಖಲಿಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ನೀವು ರಕ್ಷಿಸುವಂಥ ಮುಚ್ಚಾಕುವಂಥ ಸಂಚು ನಡೆಸಿದಿರಿ ಅಂತ ಹೇಳಿದ್ವಿ. 187 ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ, ಪರಿಶಿಷ್ಟ ಜನಾಂಗದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಹಗರಣ. ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ ಎರಡನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.